ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರದಲ್ಲಿ ಜಾತ್ಯತೀತ ಜನತಾ ದಳದ ಯುವ ಮುಖಂಡ ಚೇತನ್ ಗೌಡ ಮತ್ತು ಅವರ ಟೀಮ್ ಸಂಪೂರ್ಣವಾಗಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಭಾಗಕ್ಕೆ ಬಂದಾಗ ಪ್ರಚಾರ ನೇತರಾಗಿದ್ದಂತಹ ಚೇತನ್ ಗೌಡರು, ಕೇಶವಮೂರ್ತಿಯವರು ಎಲ್ಲರ ಸಂಪರ್ಕವನ್ನು ಮಾಡಿ ಏನು ನಡೀತಾ ಇದೆ ಅಂಥೇಳಿ ಅಂತ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಭಾವನೆ, ಕೆಂಗೇರಿ ಕೆಂಗೇರಿ ಉಪನಗರ BJPಯ ಭದ್ರಕೋಟೆ ಅನ್ನುವಂಥದ್ದು ಚರ್ಚೆಗಳ ಮಧ್ಯದಲ್ಲಿರುವ ಸಂದರ್ಭಗಳಿಗೆ ಒಂದು ರೀತಿಯ ಹೊಸ ಚೇತನವನ್ನು ಕೊಟ್ಟಂಥವರು ಚೇತನ್ ಗೌಡ, ಇಲ್ಲ JDS ಇದೆ ಅಂಥೇಳಿ ತೋರಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರೇ ಇಲ್ಲಿ ಜೊತೆಲಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಚೇತನ್ ಗೌಡರಿಗೆ. ಸರ್, ಕೆಂಗೇರಿ ಉಪನಗರ BJPಯ ಭದ್ರಕೋಟೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿರೋ ಸಂದರ್ಭಗಳಿಗೆ ಎಲ್ಲೋ ಒಂದು ರೀತಿಯ ಹೊಸ ಅಲೆಯನ್ನು ಸೃಷ್ಟಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಮನೆ ಮನೆಗಳಿಗೆ ಹೋಗ್ತಾ ಇದ್ದೀರಿ, ಆ ಮನೆಗಳವರು ನಿಮ್ಮ ಹತ್ರ ಏನು ಭಾವನೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನು ಪ್ರಮಾಣಕವಾಗಿ ಹೇಳಿ. ಮೊದಲನೇದಾಗಿ ಕೆಂಗೇರಿ ಉಪನಗರ ಅಥವಾ ಕೆಂಗೇರಿ ವಾರ್ಡ್ ಏನಿದೆ, BJP ಭದ್ರಕೋಟೆ ಅನ್ನೋ ಪದ ತಪ್ಪು. ಯಾಕೆ ಅಂತಂದರೆ ಇಲ್ಲಿನ ಸಮಸ್ಯೆಗಳು ಜನಗಳು ಕಣ್ಣಲ್ಲಿ ನೀರಾಕಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಾನೇನು ಹೇಳೋದಿಲ್ಲ, ನಾನೇನು ಹೇಳ್ಸಿರೋದೇನಿಲ್ಲ, ತಾವೀಗ ನೋಡಿದ್ರೆ ಈ 4-5 ಮನೇಲೇ ಗರಿ ಬಿದ್ದಿರೋವಂಥದ್ದು ತಿಂಗಳಾನ್ಗಟ್ಟಲೆ ಆಗಿ ಯಾರೂ ಇಲ್ಲಿ ಬಂದು ಆ ಗರಿನ ಕ್ಲಿಯರ್ ಮಾಡೋದಾಗಲಿ, ಕಸ ಗುಡಿಸೋದಾಗಲಿ, ಈ ರೋಡಲ್ಲಿ BBMPಯಿಂದ ಬೆಸ್ಕಾಮಿಂದ ಮೇಂಟೆನೆನ್ಸ್ ಇಲ್ಲ. ಇದು ಒಂದು ರೋಡಲ್ಲೇ, ಪ್ರತಿಯೊಂದು ರೋಡಲ್ಲೂ ಸಹಿತ ಪ್ರತಿಯೊಂದು ಮನೇಲೂ ಸಹಿತ BBMPಯಿಂದ ಬೆಸ್ಕಾಮಿಂದಾಗಲಿ BWSSಯಿಂದಾಗಲಿ ಎಲ್ಲೂ ಕೆಂಗೇರಿ ವಾರ್ಡಲ್ಲಿ ಸರ್ವಿಸ್ ಇಲ್ಲ. ನನಗೆ ಗೊತ್ತಿಲ್ಲ, ಇಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಸನ್ಮಾನ್ಯ ಸದಾನಂದ ಗೌಡರು ಸಾಹೇಬರು, ಸೋಮಶೇಖರ್ ಅವರು, ಹಿಂದೆ ಗೆದ್ದಿದ್ದಂತಹ BBMP ಸದಸ್ಯರು, ನಾನು ಟೀಕೆ ಮಾಡೋದಲ್ಲ, ಮಾನವೀಯತೆಯಿಂದ ಹೋದಾಗ ಕೆಂಗೇರಿ ವಾರ್ಡ್ನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಮಸ್ಯೆ ಇದೆ. ನಿನ್ನೆ ಕೂಡ ರೈಲ್ವೆ ಪ್ಯಾರಲಲ್ ರೋಡಲ್ಲಿ ಮುಖ್ಯ ರಸ್ತೆಯಲ್ಲಿ ನಮ್ಮ ನಾಯಕರಾದಂಥ ಹನುಮಂತೇಗೌಡರು ಮನೆ ಮನೆ ಪ್ರಚಾರ ಮಾಡಬೇಕಾದ್ರೆ ಸ್ಯಾನಿಟ್ರಿ ಲೈನು ತುಂಬೋಗಿ ಮೋರಿ ಮನೆಗೆ ರಿಟರ್ನು ಬರ್ತಾ ಇರೋಂಥ ಕಂಪ್ಲೇಂಟ್ನ ವಾರಕ್ಕೆ 2 ಸರಿ ಮಾಡಿ ಬರೀ ಅದನ್ನು ಬಂದು ಕ್ಲೀನ್ ಮಾಡಿ ಹೋಗ್ತಾ ಇದ್ದಾರೆ ಹೊರತು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ನಿನ್ನೆ ನಾವು ಬೆಸ್ಕಾಮ್ AEW ಕಂಪ್ಲೇಂಟ್ ಮಾಡಿ ನಿನ್ನೆ ಕ್ಲೀನ್ ಮಾಡಿಸಿದ್ದೀವಿ, ಈಗ ಆಲ್ರೆಡಿ ಮತ್ತೆ ನಮ್ಮ ಕಂಪ್ಲೇಂಟ್ ಬಂದಿದೆ, ಮತ್ತೆ ತುಂಬೋಗಿದೆ ಅಂತ. ಇವರು ಕೆಂಗೇರಿ ವಾರ್ಡು BJP ಭದ್ರಕೋಟೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕೆಂಗೇರಿ ವಾರ್ಡ್ಗೆ ಎಲ್ಲೂ ಕೂಡ ಯಾವ ಕೆಲಸನೂ ಮಾಡಿಲ್ಲ. ಮುಖ್ಯ ಹೆದ್ದಾರಿಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಇವರು ಟಾರ್ ಹಾಕೋದು ಕೆಂಗೇರಿ ವಾರ್ಡು ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ ಹೊರತು ಮನೆ ಮನೆಗೆ ಹೋದಾಗ ಅವರ ಕಷ್ಟಗಳು ಕಣ್ಣಲ್ಲಿ ನೀರಾಕಿ ಹೇಳ್ತಾ ಇದ್ದಾರೆ. ನೀವು ಹೇಳೋಂಥದ್ದಂಗಾದರೆ ಯಶವಂತಪುರ ಕ್ಷೇತ್ರದಲ್ಲಿ ಏನು ಪ್ರಮುಖವಾಗಿರ್ತಕ್ಕಂಥ ಕೆಂಗೇರಿ ವಾರ್ಡ್ನಲ್ಲಿ BJPಯವರು ಏನು ಅಭಿವೃದ್ಧಿ ಮಾಡಿಲ್ಲ, ಬರೀ ಮುಖ್ಯ ರಸ್ತೆಗಳ ಕಾಣುವಂತಹ ಅಭಿವೃದ್ಧಿಯನ್ನು ಹೊರತುಪಡಿಸಿದ್ರೆ ಮೂಲಭೂತ ಸಮಸ್ಯೆಗಳು ಸಮಸ್ಯೆಗಳಾಗಿವೆಯೇ ಉಳಿದಿವೆ ಅಂತನಾ? ಮೂಲಭೂತ ಸೌಕರ್ಯ ಸಮಸ್ಯೆ ಅಲ್ಲ, ಅದು ಅಭಿವೃದ್ಧಿನೇ ಆಗಿಲ್ಲ, ಸಮಸ್ಯೆ ಅಗಾಧವಾಗಿದೆ. ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಸಮಸ್ಯೆ ಇದೆ. ಇಲ್ಲಿ ನಮ್ಮ ಗಾಂಧಿನಗರಕ್ಕೆ ಹೋದರೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಗಾಂಧಿನಗರ EWSಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ನಮ್ಮ ಸನ್ಸಿಟಿಗೆ ಹೋದರೆ ಕಸ ವಿಲೇವಾರಿ ಮಾಡಿಲ್ಲ, BD ಕಾಲೋನಿಗೆ ಹೋದರೆ ಕಸ ವಿಲೇವಾರಿ ಮಾಡಿಲ್ಲ, ಕೋಟೆಯಲ್ಲಿ ಕೆಂಗೇರಿ ಕೋಟೆಯಲ್ಲಿ ರಸ್ತೆಗಳು ಹಾಳಾಗಿದೆ, ಮತ್ತು ನಮ್ಮ ಶೇಷಾರಿಪುರಮಿಂದ ಎದುರುಗಡೆ ದಕ್ಷಿಣದ ಕಡೆ ಏನಿದೆ ರಸ್ತೆಗಳು 8-10 ವರ್ಷ ಆಗಿದೆ ಟಾರ್ಗಳಾಕಿ. ಎಂಟರಿಂದ ಹತ್ತು ವರ್ಷದಿಂದ ಟಾರ್ಗಳಾಕ್ತೆ, ಜನಗಳು ಅಲ್ಲಿ ಓಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇದೆ. ಇಲ್ಲಿ ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು BJP ನಾಯಕರುಗಳನ್ನೇ ಕೇಳಿ, ಅವ್ರನ್ನು ಮನೆ ಮನೆ ಕರ್ಕೊಂಬನ್ನಿ, ಏನು ಸಮಸ್ಯೆ ಆಗಿದೆ ಕೇಳಿ. ಅವ್ರ ಭಾವನೆ ಇರೋದು BJP ಕೆಂಗೇರಿ ವಾರ್ಡಲ್ಲಿ ಭದ್ರಕೋಟೆ ಅಂತೇಳಿ, ಯಾವ ಕೋಟೆನೂ ಇಲ್ಲ, ಯಾವುದೂ ಇಲ್ಲ. ಜನಗಳ ಸಮಸ್ಯೆ ಯಾರು ಆಲಿಸ್ತಾರೆ, ಜನಗಳ ಸಮಸ್ಯೆ ಯಾರು ಬಗೆಹರಿಸ್ಕೊಡ್ತಾರೆ, ಆ ಒಂದು ಪಕ್ಷಕ್ಕೆ ಜನ ಮತ ಕೊಡ್ತಾರೆ ಹೊರತು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವಾರ್ಡಲ್ಲಿ ಯಾವ ಕೋಟೆನೂ ಇರಲ್ಲ, ಯಾವ ಭದ್ರಕೋಟೆನೂ ಇರಲ್ಲ. PWSಅಲ್ಲಿ ಏನು ಸಮಸ್ಯೆ ಇದ್ದರೆ ಅದ್ರ ಜೊತೆಗೆ ಕೆಂಗೇರಿ ಕಸ್ತೂರಮ್ಮ ಬಡಾವಣೆಯಲ್ಲಿ ನಾವು ಜವರಾಯಗೌಡರು ಪುತ್ರ ಗಿರೀಶಣ್ಣವ್ರ ಜೊತೆ ಅಲ್ಲಿ ಮನೆ ಮನೆ ಪ್ರಚಾರಕ್ಕೆ ತೆರಳಿದಾಗ ಅಲ್ಲಿನ ಸಮಸ್ಯೆ ಅಂತ ಹೇಳೋ ಬದಲು ಕೆಂಗೇರಿ ವಾರ್ಡಲ್ಲಿ ಆ ಪಾಪ ಜನಗಳು ಅಲ್ಲಿ ವಾಸ ಮಾಡ್ತಾ ಇರೋದು ಅವ್ರ ಕರ್ಮನೋ ದುಸ್ಥಿತಿನೋ ನಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಕಳೆದ 1.5 ತಿಂಗಳಿಂದ ಹೋಗಿದ್ದಾಗೂ ಕೂಡ ಜೆಟ್ಟಿಂಗ್ ಮಿಷಿನಲ್ಲಿ
ಇಂಜಿನಿಯರ್ಗಳಿಗೆ ಮಾತಾಡಿ ತರಿಸಿ ಅದನ್ನು ಸ್ಯಾನಿಟ್ರಿ ಲೈನ್ ಕ್ಲೀನ್ ಮಾಡಿಸಿದ್ದೆ. ಅದು ಸದ್ಯಕ್ಕೆ ಕ್ಲೀನ್ ಆಗಿದೆ ಹೊರತು ಶಾಶ್ವತವಾಗಿ ಪರಿಹಾರ ಸಿಕ್ಕಿಲ್ಲ. ಮೊನ್ನೆ ನಾವು ಹೋದಾಗೂ ಕೂಡ ನಡೆದಾಡೋಕ್ಕೂ ಸಾಧ್ಯವಾಗದೇ ಇರೋಂಥ ಪರಿಸ್ಥಿತಿ ಇದೆ. ಅಲ್ಲಿ ಸ್ಯಾನಿಟ್ರಿ ಲೈನು ಆಚೆ ಬಂದು ನೀರು ಹರಿತಾ ಇದೆ. ಅಲ್ಲಿ ಈಗ ಆಲ್ರೆಡಿ ಅಲ್ಲಿ ಎರಡು ಮಕ್ಕಳು ಅಲ್ಲಿನ ಒಂದು ದುಸ್ಥಿತಿಲಿ ನಡೆದಾಟ ಮಾಡಿ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಅಲ್ಲಿ ಓಡಾಡಿ ಈಗ ಆಲ್ರೆಡಿ ಎರಡು ಮಕ್ಕಳಿಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಆ ಎರಡು ಮಕ್ಕಳಿಗೂ ನಾವು ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ ಏನು ಆರೋಗ್ಯ ಸಂಪತ್ತು ಅನ್ನೋ ಒಂದು ಪಂಚರತ್ನಲ್ಲಿ ಯೋಜನೆ ಇದೆ ಅದರಡಿಯಲ್ಲಿ ನಾವು ಸರ್ಕಾರದಿಂದನೇ ಒಂದು ಚಿಕಿತ್ಸೆ ಖರ್ಚು ವೆಚ್ಚ ಕೊಡಿಸ್ತೀವಿ ಅಂತೇಳಿ ಭರವಸೆ ನೀಡಿದ್ದೇವೆ. ಅಲ್ಲೂ ಕೂಡ ಮನೆ ಎದುರುಗಡೆ ಸ್ಯಾನಿಟ್ರಿ ಲೈನು ಮನೆ ಎದುರುಗಡೆ ಸ್ಯಾನಿಟ್ರಿ ನೀರು ಹರಿಯುತ್ತೆ. ಅಲ್ಲಿನ ಜನ ಏನು ನಾವು ನದಿಗಳಲ್ಲಿ ನೀರು ಹೆಂಗೆ ಹರಿಯುತ್ತೆ ಅದೇ ರೀತಿ ಅಲ್ಲಿ ಸ್ಯಾನಿಟ್ರಿ ಲೈನು ಸ್ಯಾನಿಟ್ರಿ ಲೈನಿಂದ ಆಚೆ ಬಂದು ನೀರು ಹರಿತಾ ಇದೆ. ಅದರಲ್ಲಿ ಜನ ಓಡಾಡೋಂಥ ಪರಿಸ್ಥಿತಿ ಜನ ಅಲ್ಲಿದ್ದಾರೆ. ಈ ಮಟ್ಟದಲ್ಲಿ ಕೆಂಗೇರಿ ವಾರ್ಡ್ನ ಇವ್ರು ಇಟ್ಟಿದ್ದಾರೆ. ದಯಮಾಡಿ ಅದನ್ನು ತಾವು ಕೂಡ ಹೋಗಿ ನೋಡಬೇಕು. ಯಾರು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಹೋಗಿ ನೋಡಬೇಕು. ಕೆಂಗೇರಿ ಭದ್ರಕೋಟೆ ಬಿ ಜೆ ಪಿ ಭದ್ರಕೋಟೆಯಲ್ಲೇ ಸ್ಯಾನಿಟ್ರಿ ಲೈನ್ ಆಗಿರ್ಬೋದು, ಗರಿಗಳು ಬಿದ್ದಿರ್ಬೋದು, ಮತ್ತು ಹಲವಾರು ಸಮಸ್ಯೆಗಳು ತುಂಬ ಸಮಸ್ಯೆಗಳಿದ್ದಾವೆ. ಯಾರು ಭದ್ರಕೋಟೆ ಅಂತ ಅಂದ್ಕೊಂಡಿದ್ದಾರೆ ದಯವಿಟ್ಟು ತಾವು ಅಲ್ಲಿ ಹೋಗಿ ನೋಡಿ ಆ ಸಮಸ್ಯೆ ನೋಡಿ. ನಾವು ಸಾಧ್ಯವಾದಷ್ಟು ಬಗೆಹರಿಸಿದ್ದೀವಿ. ಅಧಿಕಾರ ಸಿಕ್ಕಾದಮೇಲೆ ಸಂಪೂರ್ಣವಾಗಿ ಬಗೆಹರಿಸ್ತೇವೆ. ಜೆ ಡಿ ಎಸ್ ನೀವು ಪ್ರಚಾರ ಮಾಡ್ತಾ ಇದ್ರಿ ಕೆಂಗೇರಿ ಉಪನಗರದೊಳಗೆ, ಏನು ಅನ್ನಿಸ್ತಾ ಇದೆ? ಅವ್ರು ಯಾವ ರೀತಿ ಪ್ರತಿಕ್ರಿಯೆ ನಿಮಗೆ ವ್ಯಕ್ತಪಡಿಸ್ತಾರೆ? ಸಮಸ್ಯೆ ಹೇಳೋದು ಒಂದು ಕಡೆಗಿರಲಿ, ನಿಮ್ಮ ಪರವಾಗಿ ಮತ ಚಲಾಯಿಸ್ತೀವಿ ಅನ್ನುವಂಥ ಏನಾದ್ರು ಒಂದು ಭರವಸೆ ಆಶ್ವಾಸನೆ ಕೊಡ್ತಾ ಇದ್ದಾರ? ಕೆಂಗೇರಿ ವಾರ್ಡ್ನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಮತದಾರ ಬಂದು ಕೂಡ ಈ ಬಾರಿ ಜೆ ಡಿ ಎಸ್ಗೆ ಖಂಡಿತವಾಗಲೂ ನಾವು ಮತ ನೀಡ್ತೀವಿ. ನಾವು ಕಳೆದ ಚುನಾವಣೆಯಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಲೆಕ್ಕಾಚಾರದಲ್ಲಿ ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ ಅಂದ್ಬಿಟ್ಟು ನಾವು ಬಿ ಜೆ ಪಿಗೆ ಮತ ನೀಡಿದ್ವಿ. ಆದರೆ ದಿನನಿತ್ಯದ ಬೆಲೆ ಏರಿಕೆ ಇರ್ಬೋದು, ಮತ್ತು ಸಿಲಿಂಡ್ರ್ ಆಗಿರ್ಬೋದು, ಮತ್ತು ದಿನನಿತ್ಯ ಏನು ಮನೆಯಲ್ಲಿ ಸಂಸಾರ ನಡೆಸೋದಕ್ಕೆ ಪದಾರ್ಥಗಳು ಬೇಕು ಅದೆಲ್ಲ ಹೆಚ್ಚಿಗೆ ಬೆಲೆ ಆಗಿರೋದ್ರಿಂದ ಮನೆಯಲ್ಲಿ ಗೃಹಿಣಿಯರು ಅತ್ಯಂತ ದುಃಖದಲ್ಲಿದ್ದಾರೆ. ಇವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಮತ ನೀಡಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಸರಿ ಜೆ ಡಿ ಎಸ್ ಪಕ್ಷವನ್ನು ನಾವು ಬೆಂಬಲಿಸ್ತೀವಿ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು, ಮೂರು ಸರಿ ಸೋತಿರ್ತಕ್ಕಂಥ ಜವರಾಯಿಗೌಡರು ಶಾಸಕರಾಗಬೇಕು ಅಂತೇಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಮಗೆ ತುಂಬ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಪ್ರತಿಯೊಂದು ಮನೆ ನಾನು ಡೋರ್ ಟು ಡೋರ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಕೇಶವಮೂರ್ತಣ್ಣವರು, ಹನುಮಂತೇಗೌಡರು, ಪ್ರತಿಯೊಬ್ಬರು ನಮ್ಮ ವಾರ್ಡ್ ಅಧ್ಯಕ್ಷರು ಕಿಟ್ಟಿ, ಪ್ರತಿಯೊಬ್ಬರು ಕೂಡ ನಾವು ಡೋರ್ ಟು ಡೋರ್ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ರೆಸ್ಪಾನ್ಸು ಅತ್ಯಂತ ನಮಗೆ ಬೆಂಬಲದಾಯಕವಾಗಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಂಗೇರಿ ವಾರ್ಡು ಬಿ ಜೆ ಪಿಯ ಭದ್ರಕೋಟೆ ಎನ್ನುವ ಮಾತು ಸುಳ್ಳು. ಇದು ಭದ್ರಕೋಟೆ ಅಲ್ಲ. ಜನರು ಅಭಿವೃದ್ಧಿಯ ಪರವಾಗಿ ಆಗುತ್ತೆ ಅನ್ನುವಂತಹ ಆಲೋಚನೆ ಇಟ್ಕೊಂಡು ಮತ ಹಾಕಿದ್ದಾರೆ. ಆ ಮತಕ್ಕೆ ಸರಿಯಾದ ಬೆಲೆ ಸಿಕ್ಕಿಲ್ಲ, ಯಾವುದೇ ಅಭಿವೃದ್ಧಿಯಾಗಿಲ್ಲ, ಸಮಸ್ಯೆಗಳ ಆಗರವಾಗಿದೆ. ಪ್ರತಿಯೊಂದು ಮನೆಗೆ ಹೋದಾಗ ಅವರು ಹೇಳುವಂತಹ ನೋವನ್ನು ಕೇಳಿ, ನೀವೇ ಇಲ್ಲಿರುವಂಥ ಅಧಿಕಾರಸ್ಥನ ಕರೆದುಕೊಂಡು ಬಂದು ನೋವನ್ನು ಕೇಳಿ ಯಾವ ರೀತಿಯ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ, ಕೇವಲ ಮುಖ್ಯ ರಸ್ತೆಗಳ ಅಂದ ಚಂದ ಹೊರತುಪಡಿಸಿದ್ರೆ ಬಹುತೇಕ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿವೆ. ಈ ಬಾರಿ ಜೆ ಡಿ ಎಸ್ ಪರವಾಗಿ ಮತ ಚಲಾಯಿಸ್ತೇವೆ ಅನ್ನುವಂಥ ಆಶ್ವಾಸನೆಯ ಜೊತೆಗೆ ಸಂಪೂರ್ಣ ಭರವಸೆ ನೀಡಿದ್ದಾರೆ ಅನ್ನುವಂಥದ್ದು ಚೇತನ್ ಗೌಡರ ಮಾತು.